ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಜೀವನ ಚರಿತ್ರೆ ಭಾಗ 3ಗೆ ಸ್ವಾಗತ. ನಾನು ನಂದೀಶ್ ತುಮಕೂರು. ಒಂದು ದಿನ ಶಿವಣ್ಣ ಅವರು ಬೆಳಗ್ಗೆ ಧ್ಯಾನಕ್ಕೆ ಕುಳಿತವರು, ಸಂಜೆ ಆದರೂ ಏಳೋದೇ ಇಲ್ಲ. ಮುಖಕ್ಕೆ ನೀರು ಹಾಕಿ ನಂತರ ಶಿವಣ್ಣನನ್ನ ಎಚ್ಚರಿಸ್ತಾರೆ. ಅಷ್ಟೊಂದು ತಲ್ಲೀನತೆ ಅವರಲ್ಲಿ ಕಂಡುಬರುತ್ತೆ. ವಿಶೇಷವಾದ ವ್ಯವಸ್ಥಿತವಾದ ಜೀವನ, ಗಂಭೀರ ನಡೆನುಡಿ, ಕರ್ತವ್ಯದಲ್ಲಿನ ತೀವ್ರವಾದ ಆಸಕ್ತಿ, ವಿಶೇಷ ಕರ್ತವ್ಯ ನಿರ್ವಹಣಾ ಸಾಮರ್ಥ್ಯಗಳು ಇವೆಲ್ಲ ದೊಡ್ಡವರ ಗಮನ ಸೆಳೆತಾವೆ. ಶಿವಣ್ಣ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡುವ ಕಾಲದಲ್ಲಿ ಕೆಂಬಳ್ಳಿನಿಂದ ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡಲು ಬಂದಿದ್ದ ಗಾಳಪ್ಪ ಎಂಬುವರ ಪರಿಚಯ ಆಗುತ್ತೆ. ಪರಿಚಯ ಸ್ನೇಹವಾಗಿ ಬರುಬರುತ್ತಾ ಎರಡು ದೇಹ ಒಂದು ಆತ್ಮ ಎಂಬಂತೆ ಇಬ್ಬರು ಆಪ್ತ ಮಿತ್ರರಾಗ್ತಾರೆ. ಸಿದ್ಧಗಂಗೆಯ ಕೀರ್ತಿಯನ್ನು, ಉದ್ದಾನ ಶಿವಯೋಗಿಗಳ ಮಹಿಮೆಯ ಕಥೆಗಳನ್ನು ಬಾಲ್ಯದಿಂದಲೇ ಕೇಳ್ತಾ ಬಂದಿದ್ದ ಶಿವಣ್ಣ ಅವರು ಬಿಡುವು ಸಿಕ್ಕಾಗಲೆಲ್ಲ ಸಿದ್ಧಗಂಗಾ ಕ್ಷೇತ್ರಕ್ಕೆ ಗಾಳಪ್ಪ ಅವರ ಜೊತೆ ಹೋಗಿ ಬರೋದಕ್ಕೆ ಶುರು ಮಾಡಿದ್ರು. ಆಗ್ಲೇ ಇವರು ಉದ್ದಾನ ಶಿವಯೋಗಿಗಳ ಶಿವಯೋಗದ ಸಂಪತ್ತಿಗೆ ಮಾರು ಹೋದ್ರು. ಸಿದ್ಧಗಂಗೆಗೆ ಪ್ರಕೃತಿಯೇ ತಂದುಕೊಟ್ಟ ಅನಂತ ಸೌಂದರ್ಯ ರಾಶಿಗೆ ಮಾರು ಹೋಗಿ ಮೈ ಮರಿತಾ ಇದ್ರು. ಬೆಟ್ಟವನ್ನ ಏರಿ ಸಿದ್ಧಲಿಂಗೇಶ್ವರ ಮೂರ್ತಿಯ ಎದುರು ಜನತೀರ್ಥ ಇರೋ ಅಮ್ಮನವರ ಗವಿಲಿ ಕೂತು ಗಂಟೆಗಟ್ಲೆ ಮೈಮನ ಮರೀತಾ ಇದ್ರು. ದಿನ ಕಳೆದ ಹಾಗೆ ಸಿದ್ಧಗಂಗೆಯ ಮೇಲಿನ ಮಮತೆ ಹೆಚ್ಚಾಗೋಕೆ ಶುರುವಾಯ್ತು. ಆದ್ರೆ ಉದ್ದಾನ ಸ್ವಾಮಿಗಳನ್ನ ಕಂಡ್ರೆ ತುಂಬಾ ಭಯ. ಆದ್ರೂ ಅವರನ್ನ ಭೇಟಿಯಾದಾಗಲೆಲ್ಲ ದೂರದಿಂದಾನೇ ಅವರಿಗೊಂದು ನಮಸ್ಕಾರ ಹಾಕಿ ಬರ್ತಾ ಇದ್ರು. ಶಿವಣ್ಣ ಅವರ ಗುರು ಲಿಂಗ ಜಂಗಮ ಭಕ್ತಿ ತಲ್ಲೀನತೆ ಎಲ್ಲ ನೋಡಿ ಆಕರ್ಷಿತರಾದರು. ಆ ಮಠದ ಉತ್ತರಾಧಿಕಾರಿಗಳು ಅಂತ ಘೋಷಿಸಲ್ಪಟ್ಟಿದ್ದ ಮರುಳಾರಾಧ್ಯರು ಈ ಶಿವಣ್ಣನಲ್ಲಿರುವ ಮಹತ್ತರ ತೇಜಸ್ಸಿಗೆ ಮಾರು ಹೋಗಿದ್ರು. ಹೀಗಿರ್ಬೇಕಾದ್ರೆ ಶಿವಣ್ಣ ಅವರು ಕಷ್ಟಪಟ್ಟು ಓದಿ 1926 ಇಸವಿಯಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂತಾರೆ. ಇಷ್ಟು ಹೊತ್ತಿಗಾಗ್ಲೆ ಇವರ ಅಣ್ಣ ಲಿಂಗಪ್ಪ ಹೈಸ್ಕೂಲ್ ಶಿಕ್ಷಣವನ್ನ ಕುಂಠಿತಗೊಳಿಸಿ ಊರಿಗೆ ತೆರಳಿಬಿಟ್ಟಿದ್ರು. ಪ್ಲೇಗ್ ರೋಗದ ನಿಮಿತ್ತ ಶಿವಣ್ಣ ಅವರು 1924 ಒಂದು ವರ್ಷ ವಿದ್ಯಾಭ್ಯಾಸವನ್ನ ಕುಂಠಿತಗೊಳಿಸಬೇಕಾಯ್ತು. ಆದರೂ ಎದೆಗುಂದದೆ ಹೈಸ್ಕೂಲ್ ಶಿಕ್ಷಣ ಮುಗಿಸಿ ಅಲ್ಲೇ ಎಂಟ್ರೆನ್ಸ್ ಪರೀಕ್ಷೆಗಾಗಿ ವಿದ್ಯಾಭ್ಯಾಸ ಮುಂದುವರಿಸಿದ್ರು. ಹೀಗೆ ಶಿವಣ್ಣ ಅವರು ಸಿದ್ಧಗಂಗೆಯ ಸಂಬಂಧವನ್ನಿಟ್ಕೊಂಡು ಸಾಹಸದಿಂದ ಎಂಟ್ರೆನ್ಸ್ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾ ಇದ್ದ ಕಾಲದಲ್ಲಿ ತುಮಕೂರಿನಲ್ಲಿ ಪ್ಲೇಗ್ ರೋಗ ಹರಡಿ ವಿದ್ಯಾಭ್ಯಾಸ ನಿಂತು ಹೋಗೋ ಭಯ ಬಂತು. ತುಮಕೂರಿನ ಕೊಠಡಿಯಲ್ಲಿತ್ಕೊಂಡು ಊಟೋಪಚಾರ ಮಾಡಿ ವಿದ್ಯಾಭ್ಯಾಸ ಮಾಡುವುದಕ್ಕೆ ಅನಾನುಕೂಲ ಆಗಿತ್ತು. ಹೀಗಾಗಿ ಉದ್ದಾನ ಶಿವಯೋಗಿಗಳನ್ನ ಕಂಡು ಮಠದಲ್ಲಿ ಆಹಾರ ಮತ್ತು ವಸತಿಯ ಸೌಕರ್ಯಕ್ಕಾಗಿ ಕೇಳ್ಕೋಬೇಕು ಅಂತ ಸಿದ್ಧಗಂಗೆಗೆ ಬಂದರು. ಶಿವಯೋಗಿಗಳನ್ನ ಕಾಣುವುದು ಹೇಗೆ, ಕೇಳುವುದು ಹೇಗೆ ಅಂತ ಬಹಳ ಹೊತ್ತು ಯೋಚನೆ ಮಾಡಿದ್ರು. ಯಾಕೆ ಅಂದ್ರೆ ಶಿವಣ್ಣ ಅವರಿಗೆ ಯಾರನ್ನಾದ್ರೂ ಏನಾದ್ರೂ ಕೇಳ್ಬೇಕು ಅಂದ್ರೆ ಆಗ್ತಾನೆ ಇರ್ಲಿಲ್ಲ. ಅತ್ಯಂತ ಸಂಕೋಚದಿಂದಾನೇ ಧೈರ್ಯ ಮಾಡಿ ಉದ್ದಾನ ಶಿವಯೋಗಿಗಳನ್ನ ಕಂಡು ಭಕ್ತಿ ಪೂರ್ವಕವಾಗಿ ನಮಸ್ಕಾರ ಮಾಡಿ ಮನದ ಬಯಕೆಯನ್ನ ಕೇಳಿಕೊಂಡಾಗ ಉದ್ದಾನ ಶಿವಯೋಗಿಗಳಿಂದ ಸಾಧ್ಯ ಇಲ್ಲ ಅನ್ನೋ ಉತ್ತರ ಬಂತು. ಶಿವಣ್ಣ ಅವರಿಗೆ ಗಾಯದ ಮೇಲೆ ಬರೆ ಎಳೆದ ಹಾಗೆ ಆಯ್ತು. ಒಂದ್ ಕಡೆ ಪ್ಲೇಗ್ ರೋಗದ ಬಾಧೆ, ಊಟ ಇಲ್ಲ, ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ, ಯೋಗಿಗಳು ಮಠದಲ್ಲಿ ಇರೋದಕ್ಕೆ ಒಪ್ಪಿಗೆ ಸೂಚಿಸಲಿಲ್ಲ ಅನ್ನೋದನ್ನೆಲ್ಲ ಶಿವಣ್ಣನನ್ನ ಮತ್ತಷ್ಟು ಕುಗ್ಗಿಸಲಿಕ್ಕೆ ಶುರು ಮಾಡ್ತು. ಇಷ್ಟಾದ್ರೂ ಉದ್ದಾನ ಶಿವಯೋಗಿಗಳ ವಿಷಯದಲ್ಲಿ ಭಕ್ತಿ ಏನು ಕಡಿಮೆ ಆಗ್ಲಿಲ್ಲ. ಮಠದಲ್ಲಿ ಸ್ಥಾನ ಕೊಡೋಕೆ ಆಗೋದಿಲ್ಲ ಅಂದಾಗ ಶಿವಣ್ಣ ಅವರು ಕೊನೆಗೆ ಶೆಟ್ಟಿಹಳ್ಳಿಲಿ ಒಂದು ಕೊಠಡಿಯನ್ನು ಬಾಡಿಗೆಗೆ ತೆಗೆದುಕೊಂಡು ಅಲ್ಲೇ ಕಷ್ಟಪಟ್ಟು ಅಡಿಗೆ ಮಾಡಿಕೊಂಡು ಊಟ ಮಾಡಿ ವಿದ್ಯಾಭ್ಯಾಸವನ್ನ ಮುಂದುವರಿಸಿದರು. ಶ್ರಮ ಜೀವನ, ಕಷ್ಟದ ಕಾರ್ಯಗಳನ್ನ ತಡೆಯಬಲ್ಲ ದೈಹಿಕ ಶಕ್ತಿಯನ್ನ ಮೊದಲಿಂದಲೂ ಬೆಳೆಸಿಕೊಂಡು ಬಂದಿದ್ದ ಶಿವಣ್ಣ ಅವರಿಗೆ ಇದೇನು ಅಸಾಧ್ಯದ ಕೆಲಸ ಆಗಿರದಿದ್ರು ಓದುವುದಕ್ಕೆ ಸಾಕಷ್ಟು ಸಮಯ ಸಿಗದೆ ಚಡಪಡಿಸ್ತಾ ಇದ್ರು. ಶಿವಣ್ಣ ಅವರು ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನು ಶೆಟ್ಟಿಹಳ್ಳಿಯಲ್ಲಿ ಇಟ್ಕೊಂಡು ಓದ್ತಾ ಇರೋದು ಉದ್ದಾನ ಶಿವಯೋಗಿಗಳಿಗೆ ಗೊತ್ತಾಗಿ ಪರೀಕ್ಷೆ ವೇಳೆ 4 ತನಕ ಮಾತ್ರ ಮಠದಲ್ಲಿ ಇದ್ಕೊಂಡು ಓದುವುದಕ್ಕೆ ಅವಕಾಶ ಕೊಟ್ರು. ಅದರಂತೆ ಶಿವಣ್ಣ ಅವರು ಸಿದ್ಧಗಂಗಾ ಕ್ಷೇತ್ರದ ಉಚಿತ ವಿದ್ಯಾರ್ಥಿ ನಿಲಯದ ಆಶ್ರಯವನ್ನು 4 ತನಕ ಪಡೆದು ಓದನ್ನ ಮುಂದುವರಿಸಿ
1927 ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗ್ತಾರೆ. ಈ ನಾಲ್ಕು ತಿಂಗಳಲ್ಲಿ ಶ್ರೀ ಕ್ಷೇತ್ರದ ವಿದ್ಯಾರ್ಥಿಯಾಗಿದ್ದ ಶಿವಣ್ಣ ಅವರು ಮತ್ತು ಶ್ರೀಮಠದ ಉತ್ತರಾಧಿಕಾರಿಯಾಗಿ ಆಯ್ಕೆಯಾಗಿದ್ದ ಮರುಳಾರಾಧ್ಯರ ಮಧ್ಯೆ ಸ್ನೇಹ ಗಾಢಾಯಿತು. ಈ ನಾಲ್ಕು ತಿಂಗಳಲ್ಲಿ ಶ್ರೀ ಕ್ಷೇತ್ರದ ವಿದ್ಯಾರ್ಥಿಯಾಗಿದ್ದ ಶಿವಣ್ಣ ಅವರು ಮತ್ತು ಶ್ರೀಮಠದ ಉತ್ತರಾಧಿಕಾರಿಯಾಗಿ ಆಯ್ಕೆಯಾಗಿದ್ದ ಮರುಳಾರಾಧ್ಯರ ಮಧ್ಯೆ ಸ್ನೇಹ ಗಾಢ ಆಯಿತು. ಹಾಗೆ ಕಾಳಪ್ಪ ಅವರ ಸ್ನೇಹನೂ ಅಗಾಧವಾಗಿ ಬೆಳೆಯಿತು. ಕಾಳಪ್ಪ, ಶಿವಣ್ಣ, ಮರುಳಾರಾಧ್ಯರು ಈ ಮೂರು ಜನ ಸ್ನೇಹದಿಂದ ಹಲವು ವಿಚಾರಗಳನ್ನ ಹಂಚಿಕೊಳ್ತಾ ಇದ್ರು. ಶಿವಣ್ಣ ಅವರ ಹೃದಯ ಸಂಪತ್ತಿನ ಪರಿಚಯ ಮರುಳಾರಾಧ್ಯರಿಗೆ ನೇರವಾಗಿ ತಿಳಿಯುವುದಕ್ಕೆ ಶುರುವಾಯಿತು. ಇವರೊಬ್ಬ ಮಹಾನುಭಾವಿಗಳು ಅನ್ನೋದರ ಸ್ಪಷ್ಟ ಚಿತ್ರವನ್ನ ತಮ್ಮ ಹೃದಯದಲ್ಲಿ ಈ ಹಿಂದಿಗಿಂತ ಹೆಚ್ಚಾಗಿ ಕಾಣತೊಡಗಿದ್ರು. ದಿನ ಕಳೆದ ಹಾಗೆ ಉದ್ದಾನ ಶಿವಯೋಗಿಗಳಿಗೆ ದಿನೇ ದಿನೇ ಶಿವಣ್ಣನವರ ಪರಿಚಯ ಪ್ರತ್ಯಕ್ಷವಾಗಿ ಅರಿವಾಗೋಕೆ ಶುರುವಾಯಿತು. ಅವರ ಕೃಪಾ ಕಟಾಕ್ಷದ ಕಕ್ಷೆಗೆ ಶಿವಣ್ಣ ಒಳಗಾದ್ರು. ಶಿವಣ್ಣ ಮಠದ ಇತರ ಕೆಲಸದಲ್ಲೂ ತನ್ನನ್ನ ತೊಡಗಿಸಿಕೊಳ್ತಾ ಇದ್ದರಿಂದ ದಿನದಿಂದ ದಿನಕ್ಕೆ ಎಲ್ಲಾ ಕಡೆನೂ ಶಿವಣ್ಣ ಶಿವಣ್ಣ ಅನ್ನೋ ಹೆಸರು ಮಠದ ಪರಿಸರದಲ್ಲಿ ಪ್ರತಿಧ್ವನಿಸೋಕೆ ಶುರುವಾಯಿತು. ಸುತ್ತಲ ಜನ ಶಿವಣ್ಣ ಅವರ ಹೆಸರಿನಿಂದ ಆಕರ್ಷಿತರಾದರು. ವೀರಾಪುರದ ಶಿವಣ್ಣ ಉತ್ತಮ ವಿದ್ಯಾರ್ಥಿ, ಸಂಸ್ಕೃತಿ ಸಂಪನ್ನ, ಸದಾಚಾರಿ, ಲಿಂಗ ಪೂಜಾ ನಿಷ್ಠ, ಸ್ನೇಹಪರ ವ್ಯಕ್ತಿ, ಕರ್ತವ್ಯ ಕುಶಲ ಅನ್ನೋ ಮಾತುಗಳು ಜನರ ಬಾಯಲ್ಲೂ ಹರಿದಾಡತೊಡಗಿದ್ವು. ನಂತರ ಶಿವಣ್ಣ ಅವರ ಉನ್ನತ ಶಿಕ್ಷಣ ನಡೆದಿದ್ದು ಬೆಂಗಳೂರಿನಲ್ಲಿ. ಈ ಹಂತದಲ್ಲಿ ಶಿವಣ್ಣ ಅವರ ಶ್ರದ್ಧೆ, ಆಚಾರ ವಿಚಾರ, ನಿಷ್ಠೆ, ಅವಧಾನ ಎಲ್ಲಾನೂ ಏಕಮುಖವಾಗತೊಡಗಿತು. ಅಗಾಧವಾದ ಆಲೋಚನೆಗಳಿಂದ ಇವರ ಬುದ್ಧಿ ಸದಾ ಜಾಗರೂಕವಾಗತೊಡಗಿತು. ಪ್ರತಿಯೊಂದು ಚಲನ ವಲನವನ್ನ ಬಹಳ ಯೋಚಿಸಿ ಪ್ರಾಮಾಣಿಕವಾಗಿ ತಮ್ಮ ಹೃದಯ ಒಪ್ಪೋ ರೀತಿಯಲ್ಲಿ ನಡೆಯತೊಡಗಿದ್ರು. ಸಿದ್ಧಗಂಗಾ ಮಠದ ವಿದ್ಯಾರ್ಥಿಯಾಗಿ ಅಲ್ಲಿನ ಸಮಸ್ತರ ಸ್ನೇಹ ಆತ್ಮೀಯತೆ ದೊರೆಯೋ ಹಾಗೆ ಬದುಕು ಸಾಗಿಸಿದ ಶಿವಣ್ಣ ಅವರು ತುಮಕೂರಿನಲ್ಲಿ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ಪಾಸಾಗಿ ನಂತರ ಹೆಚ್ಚಿನ ಓದಿಗಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಲ್ಲಿ ವಿದ್ಯಾಭ್ಯಾಸವನ್ನ ಮುಂದುವರಿಸೋಕೆ ತೀರ್ಮಾನ ಕೈಗೊಳ್ತಾರೆ. ಇದಕ್ಕೆ ಉದ್ದಾನ ಯತೀಶ್ವರರ ಅಪ್ಪಣೆ ಪಡೆಯುವುದಕ್ಕೆ ಅಂತ ಅವರ ಬಳಿಗೆ ತೆರಳುತ್ತಾರೆ. ಈ ಮನವಿಯನ್ನ ಸ್ವಾಮಿಗಳ ಎದುರಿಗೆ ಇಡ್ತಿದ್ದ ಹಾಗೆ ಉದ್ದಾನ ಶ್ರೀಗಳು ಶಿವಣ್ಣ ಅವರಿಗೆ ಚೆನ್ನಾಗಿ ಓದ್ಬೇಕು, ಚೆನ್ನಾಗಿರ್ಬೇಕು, ಆಗಾಗ ಮಠಕ್ಕೆ ಬರ್ತಾ ಹೋಗ್ತಾ ಇರಬೇಕು ಅಂತ ಹೇಳಿ ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ರು. ಮರುಳಾರಾಧ್ಯರಿಗೆ ಮತ್ತೆ ಕಾಳಪ್ಪ ಅವರಿಗೆ ಶಿವಣ್ಣ ಅವರ ಅಗಲುವಿಕೆ ಸಾಕಷ್ಟು ಸಂಕಟವನ್ನ ಉಂಟು ಮಾಡಿತು. ಬೆಂಗಳೂರಿನ ತೋಟದಪ್ಪ ಅವರ ವಿದ್ಯಾರ್ಥಿ ನಿಲಯಕ್ಕೆ ಸೇರ್ಕೊಂಡು ಸೆಂಟ್ರಲ್ ಕಾಲೇಜಿನಲ್ಲಿ 1927 ಇಸವಿಯಿಂದ ವಿದ್ಯಾಭ್ಯಾಸವನ್ನ ಶಿವಣ್ಣ ಮುಂದುವರೆಸಿದ್ರು. ಕಾಲೇಜಲ್ಲೂ ಶಿವಣ್ಣ ಅವರ ಗಂಭೀರ ನಡೆನುಡಿಗಳು, ವಿದ್ಯಾಭ್ಯಾಸದಲ್ಲಿನ ತೀವ್ರ ಆಸಕ್ತಿಗಳು ಇವರ ಉಪಾಧ್ಯಾಯ ವರ್ಗದವರ ಗಮನವನ್ನ ತೀವ್ರವಾಗಿ ಸೆಳೆದಿದ್ವು. ಎ.ಆರ್. ಕೃಷ್ಣ ಶಾಸ್ತ್ರಿಗಳು, ಟಿ.ಎಸ್. ವೆಂಕಣ್ಣಯ್ಯನವರು ಶಿವಣ್ಣ ಅವರ ನಡೆ ನುಡಿ ಆಚಾರ ವ್ಯವಹಾರಗಳನ್ನ ತುಂಬಾ ಹೊಗಳ್ತಾ ಇದ್ರು. ಶಿವಣ್ಣ ಅವರ ವಿದ್ಯಾರ್ಥಿ ಜೀವನ ಸಾಕ್ತಾ ಇರಬೇಕಾದ್ರೆ ರಜಾ ದಿನಗಳಲ್ಲಿ ಶ್ರೀ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಕಾಲ ಕಳೆಯೋದೇ ಹೆಚ್ಚಾಯ್ತು. ಹುಟ್ಟೂರಾದ ವೀರಾಪುರಕ್ಕೆ ಆಗಾಗ ಹೋಗಿ ನಾಲ್ಕಾರು ದಿನ ಇದ್ದು ಪುನಃ ಸಿದ್ಧಗಂಗೆಗೆ ಬರ್ತಾ ಇದ್ದದ್ದು ಇದೆ. ಸಿದ್ಧಗಂಗಾ ಕ್ಷೇತ್ರಕ್ಕೆ ಬಂದಾಗ ಹೆಚ್ಚಾಗಿ ಮರುಳಾರಾಧ್ಯರ ಸ್ನೇಹದಲ್ಲೇ ಬಹಳ ಕಾಲ ಕಳೀತಾ ಇದ್ರು. ಉದ್ದಾನ ಶಿವಯೋಗಿಗಳ ಕಣ್ಣಿಗೂ ಆಗಾಗ ಬೀಳ್ತಾ ಅವರ ಪರೀಕ್ಷೆಗೆ ಒಳಗಾಗ್ತಾ ಇದ್ರು. ಅವರನ್ನ ಕಂಡ ಕೂಡ್ಲೆ ತುಂಬಾ ಭಯ ಪಡ್ತಾ ಇದ್ರು. ಹೀಗಾಗಿ ಅವರ ಹತ್ರ ಹೋಗ್ತಾ ಇರ್ಲಿಲ್ಲ. ಮರುಳಾರಾಧ್ಯರನ್ನ ಕಂಡ್ರೆ ಮಾತ್ರ ಎಲ್ಲಿಲ್ಲದ ಸಲಿಗೆ ಸಂಭ್ರಮ ನಗಿಸೋ ಸ್ನೇಹ. ಇನ್ನು ಪಾಠದ ವಿಷಯದಲ್ಲಿ ಉದ್ದಾನಪ್ಪ ಅವರ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಸಿಗದಿದ್ರೆ ವಿದ್ಯಾರ್ಥಿಗಳಿಗೆ ಘೋರ ಶಿಕ್ಷೆ ಕೊಡಲಾಗ್ತಾ ಇತ್ತು. ಹೀಗಾಗಿ ವಿದ್ಯಾರ್ಥಿಗಳೆಲ್ಲ ತಮ್ಮ ವಿದ್ಯಾಭ್ಯಾಸದಲ್ಲಿ ಸದಾ ಎಚ್ಚರವಾಗಿಯೇ ಇರ್ತಾ ಇದ್ರು. ಮರುಳಾರಾಧ್ಯರು ಇಲ್ದಿರೋ ಸಮಯ ಅಂದ್ರೆ ವಿದ್ಯಾರ್ಥಿಗಳಿಗೆ ಆಲಸ್ಯದ ದಿನಗಳಾಗಿದ್ವು. ಇದನ್ನ ಅರಿತ ಶಿವಣ್ಣ ಅವರು ಒಂದ್ಸಲ ಮರುಳಾರಾಧ್ಯರ ಪಾದರಕ್ಷೆಯನ್ನ ತೊಟ್ಟು ತಲೆಗೆ ಪೇಟ ಸುತ್ತಿ ಕೈಯಲ್ಲಿ ಬೆತ್ತ ಹಿಡಿದು ನೆಲಕ್ಕೆ ಕುಡ್ತಾ ಆ ಶಬ್ದದ ಜೊತೆ ವಿದ್ಯಾರ್ಥಿಗಳ ಕೊಠಡಿಗಳನ್ನ ಪ್ರವೇಶ ಮಾಡ್ತಾ ಇದ್ರಂತೆ.
ಮರುಳಾರಾಧ್ಯರು ಇಲ್ಲ ಅಂತ ಮೈಮರೆತು ಮಲಗಿದ್ದ ವಿದ್ಯಾರ್ಥಿಗಳು ಗಡಗಡ ನಡುಗಿ ಮೇಲೆದ್ದು ಕಾಲಿಗೆ ಬೀಳ್ತಾ ಇದ್ರು. ಮುಂದೇನಾಯ್ತು ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ. ನಾನು ನಂದೀಶ್ ತುಮಕೂರು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.